ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಒನ್ ಸೆಕೆಂಡ್ ಸೊ ಎಲ್ಲರೂ ಖುಷಿ ಆಗಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಈಗ ಡಿ ಸಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಸೊ ಯಾಕಂದ್ರೆ ಆಲ್ಮೋಸ್ಟ್ ಇದಲ್ಲಿ ಗೊಂದಲಗಳು ಗೊಂದಲಗಳು ಸುಮಾರಿದಾವೆ ಆ ಒಂದು ಎರಡು ಗೊಂದಲಗಳ ಕ್ವಶನ್ಸ್ ನಾನು ಇವತ್ತು ನಿಮಗೆ ಸೊಲ್ಯೂಷನ್ಸ್ ಕೊಡ್ತಾ ಬರ್ತೀನಿ ಸೊ ವೆಲ್ಕಮ್ ಟು ಮೈ ಚಾನಲ್ ಒನ್ ಸೆಕೆಂಡ್ ಫಸ್ಟ್ ಆಫ್ ಆಲ್ ಟ್ವೆಂಟಿ ಟ್ವೆಂಟಿ ಫೋರ್ ಡಿ ಸಿ ಸೊ ಫಸ್ಟ್ ಆಫ್ ಆಲ್ ಟ್ವೆಂಟಿ ಟ್ವೆಂಟಿ ಫೋರ್ ಡಿ ಸಿ ಬಗ್ಗೆ ಸುಮಾರು ಮಾಹಿತಿಯನ್ನ ಕೇಳಿ ನನಗೆ ವಾಟ್ಸ್ಆಪ್ ಮೆಸೇಜಸ್ ಆಗಲಿ ಅಲ್ಲಿ ಆಗಲಿ ಕೇಳ್ತಾನೆ ಇದ್ದೀರಾ ಸೊ ಇದು ಪ್ರತಿ ವರ್ಷ ನಡೆಯೋ ತರ ಈ ವರ್ಷ ಕೂಡ ಒಂದ್ ಸ್ವಲ್ಪ ಅಪ್ಲಿಕೇಶನ್ ಏನೋ ಬೇಗ ಬಿಡ್ತೀನಿ ಅಂತ ಹೇಳಿದ್ರು ಬಟ್ ಡಿಲೇ ಆಗಿದೆ ಲಾಸ್ಟ್ ಡೇ ಅಂದ್ರೆ ಫಿಫ್ತ್ ಲಾಸ್ಟ್ ಡೇಟ್ ಹೇಳಿ ಸುಮಾರು ಜನ ನನ್ಗೆ ಕಾಲ್ ಮಾಡ್ತಾ ಇದೀರಾ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಬಟ್ ನಾನು ಹೇಳುವಂಥದ್ದು ಒಂದು ನೋಡಿ ಈಗ ನಾವು ಡಿ ಸಿ ಇ ಓಪನ್ ಮಾಡಿದ್ದೆ ಆದರೆ ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲ ಗೊತ್ತಿದೆ ಯಾವ ವೆಬ್ಸೈಟ್ ಓಪನ್ ಮಾಡಬೇಕು ಅಂತೇಳಿ ಸೊ ಕೆ ಎ ವೆಬ್ಸೈಟ್ ನ ಓಪನ್ ಮಾಡ್ತೀರಾ ಸೊ ಕೆ ಎ ನಲ್ಲಿ ಓಪನ್ ಮಾಡಿದಾಗ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಯಾವ್ದ್ರ ಬಗ್ಗೆಯಪ್ಪ ಅಂದ್ರೆ ಒಂದು ನಾವೀಗ ಅಡ್ಮಿಷನ್ ಬಗ್ಗೆ ನಾವು ಫಸ್ಟ್ ಏನು ಮಾಡಬೇಕು ಅಪ್ಡೇಟ್ ಅನ್ನ ಓಪನ್ ಮಾಡಿ ನೋಡಬೇಕು ಏನು ಬಿಟ್ಟಿದ್ದಾರೆ ಅಂತೇಳಿ ಸೊ ಈ ಥರ ಓಪನ್ ಮಾಡಿ ನೋಡಿದಾಗ ನಮ್ಗೆ ಇಲ್ಲಿ ಡೀಟೇಲ್ ಸಿಗುತ್ತೆ ಸೊ ಪ್ರವೇಶ ಅಂತ ಬರ್ತೀರಾ ಇಲ್ಲಿ ಡಿಪ್ಲೊಮೊ ಸಿಇಟಿ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಇಲ್ಲಿ ಇಲ್ಲಿ ಕೊಟ್ಟರುವಂತಹ ಅರ್ಜಿ ಅಧಿಸೂಚನೆ ಅಂತ ಇತ್ತು ಈಗ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಬಿಟ್ಟಿದ್ದಾರೆ ಸೊ ಈ ರೀತಿ ಪ್ರತಿಯೊಂದು ಅಪ್ಡೇಟ್ಸ್ ನೀವು ನೋಡ್ತಾ ಹೋಗ್ತಾ ಇರಬೇಕು ಈ ಅಧಿಸೂಚನೆಯ ಪ್ರಕಾರ ನಿಮ್ಗೆ ಇದ್ದಿದ್ದೇನಪ್ಪ ಅಂತಂದ್ರೆ ಅಪ್ಲಿಕೇಶನ್ ಬಿಡುವಂತಹ ಡೇಟ್ ಸೊ ಅಪ್ಲಿಕೇಶನ್ ಬಿಡುವಂತಹ ಡೇಟು ಕಮೆನ್ಸ್ಮೆಂಟ್ ಆಫ್ ರಿಜಿಸ್ಟ್ರೇಷನ್ ಅಂಡ್ ಫಿಲ್ಲಿಂಗ್ ಆಫ್ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡ್ಯೂಲ್ ಟ್ವೆಂಟಿ ಫೋರ್ ಟ್ವೆಂಟಿ ಟೂ ಟ್ವೆಂಟಿ ಫೋರ್ ಇತ್ತು ಲಾಸ್ಟ್ ಡೇಟ್ ಫಿಲ್ ದ ಅಪ್ಲಿಕೇಶನ್ ಆನ್ಲೈನ್ ತ್ರೀ ಇತ್ತು ತ್ರೀ ಅಂತ ಇತ್ತು ಕರೆಕ್ಟಾ ಬಟ್ ಇಲ್ಲಿ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಆಬ್ವಿಯಸ್ಲಿ ಕ್ರಿಯೇಟ್ ಆಗಿ ಆಗುತ್ತೆ ಸರ್ ಇವತ್ತು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಮತ್ತೆ ಏನು ಸುಮಾರು ಜನ ಇವತ್ತೇ ಸೈಬರ್ ಅಲ್ಲಿಗೆ ಮುಗಿ ಬಿದ್ದಿದ್ದಾರೆ ಏನಪ್ಪಾ ಅಂತಂದ್ರೆ ಹೆಂಗನ ಮಾಡಿ ಅಪ್ಡೇಟ್ ಮಾಡ್ಬೇಕು ಅಂತೇಳಿ ಬಟ್ ನಾನು ನಿಮಗೆ ಕೊಡುವಂತಹ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ಆಗ್ತಾನೆ ಬಿಟ್ಟಿದ ತಕ್ಷಣನೇ ನೀವು ಇಮಿಡಿಯೇಟ್ ಆಗಿ ಹೋಗಿ ಒಂದೇ ದಿನದಲ್ಲಿ ಮಾಡ್ಬೇಕು ಅಂತ ತರಾತುರಿನಲ್ಲಿ ಆತರ ಬಿದ್ದ್ಬಿಟ್ಟು ಮಾಡಕ್ಕಂತೂ ಹೋಗ್ಬೇಡಿ ಸೊ ದಿಸ್ ಇಸ್ ದ ಒಂದು ದ ಬಿಗ್ಸ್ಟ್ ಮಿಸ್ಟೇಕ್ ನೀವು ಮಾಡೋವಂಥದ್ದು ಲಾಸ್ಟ್ ಇಯರ್ ಕೂಡ ಈ ತರ ಆತರ ಆ ಒಂದು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಕ್ಕೆ ಹೋಗಿ ಸುಮಾರು ಅಡ್ವರ್ಟೈಸ್ ಮಾಡ್ಕೊಂಡಿದ್ದಾರೆ ಆಮೇಲೆ ಅದನ್ನ ಸರ್ ಅದನ್ನ ಹೆಂಗೆ ನಾವು ಎಂಟ್ರಿ ಮಾಡೋದು ಅದನ್ನ ಯಾವ ರೀತಿ ನಾವು ಚೇಂಜಸ್ ಮಾಡಿಸೋದು ಈ ತರ ಸುಮಾರು ಡೌಟ್ಸ್ ಅನ್ನ ನಾವು ಲಾಸ್ಟ್ ಟೈಮು ಕೇಳಿದ್ರು ಸೊ ಹಾಗಾಗಿ ಇವತ್ತೇ ಅಂತಲ್ಲ ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ ಲಾಸ್ಟ್ ಡೇಟ್ ಪೇ ದ ಅಪ್ಲಿಕೇಶನ್ ಫೀಸ್ ಆನ್ಲೈನ್ ಅಂತ ಇದೆ ಸಿಕ್ಸ್ ಫೈವ್ ಟ್ವೆಂಟಿ ಫೋರ್ ವರ್ಗುನು ಸೊ ಅಲ್ಲಿಗೆ ನಮಗೆ ಸಿಕ್ಸ್ ವರ್ಗು ಆದ್ರೂನು ಅವ್ರು ಡೇಟ್ ಕೊಡ್ತಾರೆ ಮತ್ತೆ ಡೇಟು ತುಂಬಾ ಎಕ್ಸ್ಟೆಂಡ್ ಆಗುತ್ತೆ ನಮ್ಗೆ ಅನಿಸ್ದಂಗೆ ಓಕೆನಾ ಇದು ಒಂದು ನನ್ನ ಒಂದು ಊಹೆ ಮಾತ್ರ ಓಕೆನಾ ನೀವ್ ಅದನ್ನ ಆಮೇಲೆ ಪಕ್ಕಾ ಸರ್ ನೀವ್ ಹೇಳಿದ್ರಿ ನಾನ್ ಸ್ಟಾಪ್ ಮಾಡಿದೆ ಅಂತಲ್ಲ ನಾನ್ ಹೇಳೋದೇನಪ್ಪ ಅಂತಂದ್ರೆ ನೀವ್ ಸ್ವಲ್ಪ ಆದ್ರೂ ವೇಟ್ ಮಾಡಿ ಒಂದು ದಿನ ಅಟ್ಲೀಸ್ಟ್ ಒನ್ ಡೇ ತಗೊಳ್ಳಿ ಸಡನ್ ಆಗಿ ನೀವು ಮಾಡಬೇಕು ಆತ್ ಆತದಲ್ಲಿ ಮಾಡಕಂತೂ ಹೋಗ್ಬೇಡಿ ಓಕೆನಾ ಸೊ ಇದು ಒಂದು ಮತ್ತೆ ಇನ್ನೊಬ್ಬ ಸ್ಟೂಡೆಂಟ್ ನನಗೆ ಒಂದು ಕಮೆಂಟ್ ಮಾಡಿ ಕೇಳಿದಾರೆ ಸರ್ ನಾನು ಲಾಸ್ಟ್ ಇಯರ್ ನಾನು ಆ ಆಲ್ರೆಡಿ ನಾನು ಕೆ ಸೀಟ್ ನ ಸರೆಂಡರ್ ಮಾಡಿದೆ ಈ ವರ್ಷ ಏನ್ ಮಾಡೋದು ಪ್ರೊಸೀಜರ್ ನೋಡಿ ಲಾಸ್ಟ್ ಇಯರ್ ಸೀಟ್ ಸರೆಂಡರ್ ಮಾಡಿದ್ರೆ ನಿಮ್ಮ ಕತೆ ಅಲ್ಲಿಗೆ ಆ ಸೀಟ್ ಕತೆ ಮುಗೀತು ಸೊ ಮತ್ತೆ ಈ ಸತಿ ಇದು ಹೊಸ ಕತೆ ಸೊ ಹಾಗಾಗಿ ನೀವು ಹೊಸದಾಗಿ ಅಪ್ಲಿಕೇಶನ್ ನ ಹಾಕ್ಲೇಬೇಕಾಗತ್ತೆ ಮತ್ತೊಬ್ಬ ಸ್ಟೂಡೆಂಟ್ ಕೇಳ್ತಾ ಇದ್ರೆ ಸರ್ ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ ದೀಕ್ಷಿತ್ ಮಂಗಳೂರಿಂದ ಸರ್ ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ ನಾನು ಡಿ ಸಿ ಡಿ ಬರೀಬಹುದ ಅಂತ ಸೊ ಡಿಪ್ಲೊಮೊ ಒನ್ಸ್ ನೀವು ಡಿಪ್ಲೊಮೊ ಅಂತ ಆಯ್ತು ಅಂದ್ರೆ ನೀವು ಬರೀಬಹುದು ಸೊ ನೀವು ಯಾವುದೇ ಇದು ಅದರಲ್ಲಿ ಸರ್ ಹಳೇದು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕೇಳಿದಾರೆ ಅಂತ ಕೇಳ್ತಾ ಇದ್ದಾರೆ ನೋಡಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇದಕ್ ಮುಂಚೆ ಡಿ ಸಿ ಟಿ ಬರ್ದಿದ್ರೆ ಅಥವಾ ಏನಾದ್ರು ಇದ್ರೆ ಅಂತ ಕೇಳಿರ್ತಾರ ಹೊರತು ಒಂದು ಕ್ಲಾರಿಫಿಕೇಶನ್ ಅಷ್ಟೇನೆ ಅದು ಒಂದು ಡಾಕ್ಯುಮೆಂಟ್ ಅಷ್ಟೇನೆ ಹೊರತು ಅದನ್ನ ಮ್ಯಾಂಡೇಟರಿ ಅಂತ ತಿಳ್ಕೊಳಕಂತೂ ಹೋಗ್ಬೇಡಿ ಅದು ಒಂದು ತಪ್ಪಾಗುತ್ತೆ ಓಕೆನಾ ಸೊ ಅದೇ ರೀತಿಯಾಗಿ ಈಗ ನೀವು ಡಿ ಸಿ ಟಿ ಬಿಟ್ಟರು ಅಂತ ನೋಡಿದ್ರೆ ಇದು ಅಧಿಸೂಚನೆ ಇದ್ದಿದ್ದು ಲಾಸ್ಟ್ ಟೈಮ್ ಪ್ರಕಾರ ಸೊ ಈಗ ನೋಡಿದ್ರೆ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ನ ಬಿಟ್ಟಿದ್ದಾರೆ ಈ ಲಿಂಕ್ ನ ಓಪನ್ ಮಾಡಿದಾಗ ನಿಮಗೆ ಬೇಜಾನ್ ಡೀಟೇಲ್ ಸಿಗುತ್ತೆ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಕೆಳಗಿನ ಪ್ರಮಾಣ ಪತ್ರಗಳೊಂದಿಗೆ ಸಿದ್ಧರಾಗಿರಿ ಸೊ ನನಗೆ ಇನ್ನೊಬ್ಬ ಸ್ಟೂಡೆಂಟ್ ಹೇಳಿದ್ರು ಸರ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸರ್ ಅಂತ ಇಲ್ಲಿ ಓಪನ್ ಆಗಿ ಕೊಟ್ಟಿದ್ದಾರೆ ಸೊ ಎಸ್ ಎಸ್ ಎಲ್ ಸಿ ಟೆಂತ್ ಮಾರ್ಕ್ಸ್ ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕ್ ನಮೂದಿಸಲು ಸೊ ಇದಕ್ಕೋಸ್ಕರ ಎಸ್ ಎಲ್ ಸಿ ಮಾರ್ಕ್ಸ್ ಗಳನ್ನ ನಾವು ಒಂದು ಕನ್ಸಿಡರೇಷನ್ ತಗೋತೀರಿ ನೋಡಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮೇಲೆ ಏನಿರುತ್ತೋ ಅದನ್ನ ನಾವು ಕ್ಲಾರಿಟಿ ತಗೋತೀರಿ ಮಾರ್ಕ್ಸ್ ಅಥವಾ ಹೆಸರನ್ನ ಮತ್ತೆ ನೋಂದಣಿ ಸಂಖ್ಯೆಯನ್ನ ಮತ್ತು ಜನ್ಮ ದಿನಾಂಕವನ್ನ ಇದು ನೀವು ಕ್ಲಾರಿಟಿ ತಗೊಳ್ಳಿ ಅದಾದ್ಮೇಲೆ ಹನ್ನೆರಡನೇ ಅಥವಾ ಎರಡನೇ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಸೊ ಹನ್ನೆರಡನೇ ಅಥವಾ ಎರಡನೇ ಅಂದ್ರೆ ಟ್ವೆಲ್ತ್ ಅಥವಾ ಸೆಕೆಂಡ್ ಪಿ ಯು ಸಿ ಅಂತ ಅರ್ಥ ಇಂದಿನ ವರ್ಷದ ವಿದ್ಯಾರ್ಥಿಗಳ ಸಂದರ್ಭದಲ್ಲಿ ಸೊ ಯಾರನ್ನ ಅಕಸ್ಮಾತ್ ಮಾತು ಓದ್ ವರ್ಷದವ್ರು ಅಪ್ಲೈ ಇದ್ರೆ ಆ ವರ್ಷ ಆ ವಿದ್ಯಾರ್ಥಿಗಳು ಇದು ಡಾಕ್ಯುಮೆಂಟ್ ಇಟ್ಕೊಬೇಕಾಗುತ್ತೆ ಸೊ ನೀವು ಡಿಪ್ಲೊಮಾ ಮಾಡಿರೋರು ಪಿ ಯು ಸಿ ಇದ್ರ ಬಗ್ಗೆ ವರಿ ಮಾಡ್ಕೊಳಕ್ ಹೋಗ್ಬೇಡಿ ನಿಮಗೆ ಡಿಪ್ಲೊಮಾ ಮೇಲೆ ನೀವ್ ಅಪ್ಲೈ ಮಾಡ್ತೀರಾ ಮತ್ತೆ ಆರ್ಡಿ ಸಂಖ್ಯೆ ಆರ್ ಡಿ ಸಂಖ್ಯೆ ಅಂದ್ರೆ ಏನ್ ಸರ್ ಈಗ ನಿಮ್ಗೆಲ್ಲ ಗೊತ್ತಿದೆ ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಂದಾಗ ಅದ್ರ ಮೇಲೆ ಆರ್ ಡಿ ನಂಬರ್ ಅಂತ ಇರುತ್ತೆ ಸೊ ಆರ್ ಡಿ ನಂಬರ್ ನ ಇಟ್ಕೊಂಡು ಅವ್ರ ಏನ್ ಮಾಡ್ತಾರೆ ವೆರಿಫೈ ಮಾಡ್ತಾರೆ ಸೊ ಅದಕ್ಕೋಸ್ಕರ ಡಿ ನಂಬರ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಆಡಿ ನಂಬರ್ ಇಂದನೇ ನಮಗೆ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಬೋದು ಅಂದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಇದೆಯಾ ಇಲ್ವಾ ಅಂತ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಆರ್ಡಿ ಸಂಖ್ಯೆಯನ್ನ ನೋಡ್ತಾರೆ ವರ್ಗ ಆದಾಯ ಕೆನರಹಿತ ಲೇಯರ್ ಪ್ರಮಾಣ ಪತ್ರ ಸೊ ಏನ್ ಹೇಳ್ತಾರೆ ಹೈದರಾಬಾದ್ ಕರ್ನಾಟಕ ಮತ್ತೆ ಎಚ್ ಕೆ ಪ್ರಮಾಣ ಪತ್ರ ನಮನಿಸಲು ಎಲ್ಲಾ ಮೀಸಲಾತಿ ಪ್ರಮಾಣ ಪತ್ರ ಇವೆಲ್ಲದಕ್ಕೂ ಏನಿರ್ಬೇಕು ಒಂದು ಪ್ರಮಾಣ ಪತ್ರಗಳು ಇರ್ಬೇಕು ಕರ್ನಾಟಕದಲ್ಲಿ ಅಧ್ಯಯನ ಮಾಡಿದ ವಿವರಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಒಂದರಿಂದ ಐದನೇ ಕ್ಲಾಸ್ವರೆಗೂ ಅಟ್ಲೀಸ್ಟ್ ಮಿನಿಮಮ್ ಫೈವ್ ಇಯರ್ಸ್ ಕನ್ನಡ ಮೀಡಿಯಮ್ ಅಲ್ಲಿ ಓದಿದ್ರೆ ಅವ್ರಿಗೆ ಕನ್ನಡ ಮೀಡಿಯಮ್ ಅನ್ನೋಂಥ ಒಂದು ಅಹ್ ಕೋಟಾ ಸಿಗುತ್ತೆ ಸೀಟ್ ಓಕೆನಾ ಸೊ ಅದಕ್ಕೋಸ್ಕರ ಕ್ಲೈಮ್ ಮಾಡ್ಬೇಕು ಅಂದ್ರೆ ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಓದಿರುವಂತಹ ಸರ್ಟಿಫಿಕೇಟ್ ಇರಬೇಕು ಮತ್ತೆ ಡಾಟ್ ಜೆ ಪಿ ಜಿ ಸ್ವರೂಪದಲ್ಲಿ ಅಂದ್ರೆ ಇದು ನಿಮ್ಗೆ ಇರುವಂತಹ ಫಾರ್ಮ್ಯಾಟ್ ಹೇಳ್ತಾ ಇದಾರೆ ನೀವು ಯಾವ್ದಾದ್ರು ಫಾರ್ಮೆಟ್ ಇಟ್ಕೊಂಡಿರಬಾರ್ದು ಸೊ ಜೆ ಪೆಕ್ ಅಂತ ಏನು ಕರಿತೀರಿ ಆ ಅಲ್ಲಿ ಮತ್ತೆ ಫಿಫ್ಟಿ ಕೆ ಬಿ ಅಷ್ಟು ಮ್ಯಾಕ್ಸಿಮಮ್ ಸೊ ನೀವು ಫೋಟೋನ ರೆಡ್ಯೂಸ್ ಮಾಡಿ ಇಟ್ಕೊಂಡಿರ್ಬೇಕು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಮತ್ತೆ ಸ್ವರೂಪದಲ್ಲಿ ಅಭ್ಯರ್ಥಿ ಸಹಿ ನೀವು ಒಂದು ಸಿಗ್ನೇಚರ್ ಮಾಡಿರುವಂತದನ್ನು ಕೂಡ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕು ಅದೇ ರೀತಿಯಾಗಿ ಅಭ್ಯರ್ಥಿಯ ಎಡಗೈ ಎಬ್ಬರುಳು ಸೊ ಇದನ್ನೆಲ್ಲ ಆಲ್ರೆಡಿ ನನ್ನ ಸ್ಟೂಡೆಂಟು ಸೊ ಒನ್ ಆಫ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು ಸೊ ಅವರು ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ ಅಪ್ಲೋಡ್ ಮಾಡಿರೋದನ್ನ ನಾನು ನಿಮಗೆ ಒಂದು ನ ತೋರಿಸ್ತೀನಿ ಸೊ ಇಟ್ ವಿಲ್ ಬಿ ಮೋರ್ ಯೂಸ್ಫುಲ್ ಸೊ ಅವರು ಈಗ ಡಿಪ್ಲೊಮಾ ಮುಗಿಸ್ಕೊಂಡು ಇಂಜಿನಿಯರಿಂಗ್ ಮಾಡಬೇಕು ಎಲೆಕ್ಟ್ರಿಕಲ್ ಅಂತ ಅವರು ತುಂಬಾ ಇದರಲ್ಲಿ ಕಾನ್ಸಂಟ್ರೇಟ್ ಮಾಡಿ ಇಂಟ್ರೆಸ್ಟ್ ಮಾಡಿ ಓದ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ನೀವು ಕೂಡ ಸ್ಟಡಿ ಅಂತ ಗೊತ್ತು ಸೊ ಅರ್ಜಿಯನ್ನು ಭರ್ತಿ ಮಾಡುವ ಕುರಿತು ಹೆಚ್ಚಿನ ವಿವರಗಳು ತಿಳಿಯಲು ಇಲ್ಲಿ ಕ್ಲಿಕ್ ಮಾಡಿ ಸೊ ಇಲ್ಲೇ ಹೇಳ್ತಾ ಇದಾರೆ ನೀವೇನ ಇನ್ನೂ ಜಾಸ್ತಿ ಡೌಟ್ಸ್ ಇತ್ತು ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾದಂತಹ ಮಾಹಿತಿ ಸಿಗುತ್ತೆ ಸೊ ಏನು ಮಾಹಿತಿ ಅಂತಂದ್ರೆ ಕಮೆನ್ಸ್ಮೆಂಟ್ ಆಫ್ ರಿಜಿಸ್ಟ್ರೇಷನ್ ಫಿಲ್ಲಿಂಗ್ ಅಪ್ಲಿಕೇಶನ್ ಆನ್ಲೈನ್ ಅಂಡ್ ಪೇಮೆಂಟ್ ಆಫ್ ಫೀಸ್ ಸೊ ಫ್ರಮ್ ಒನ್ ಪಿ ಎಂ ಲಾಸ್ಟ್ ಡೇಟ್ ಟು ಫಿಲ್ ದ ಅಪ್ಲಿಕೇಶನ್ ಅಪ್ ಟು ನೋಡಿ ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು ಏನಪ್ಪಾ ಅಂತಂದ್ರೆ ಪರ್ಟಿಕ್ಯುಲರ್ ಡೇಟಾ ಕೊಟ್ಟಿಲ್ಲ ಟೈಮಿಂಗ್ಸ್ ಮಾತ್ರ ಕೊಟ್ಟಿದ್ದಾರೆ ಕರೆಕ್ಟಾ ಸೊ ಲಾಸ್ಟ್ ಡೇಟ್ ದ ಫೀಸ್ ಗೆ ಅಪ್ ಟು ಲೆವೆನ್ ಫಿಫ್ಟಿ ನೈನ್ ಪಿ ಎಂ ಅಂದ್ರೆ ಇದು ಅರ್ಥ ಏನು ಅಂದ್ರೆ ಟೈಮಿಂಗ್ಸ್ ಅಲ್ಲಿವರೆಗೂ ಇರುತ್ತೆ ಅಂತ ಅರ್ಥ ಹೊರತು ಡೇಟ್ ಕೊಟ್ಟಿಲ್ಲ ಸೊ ಇದು ನಾವು ಯು ಕ್ಯಾನ್ ಆಸ್ ರೈಸ್ ದ ಕ್ವಶನ್ ಸೊ ಕೆ ಅವರು ಇದನ್ನೊಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ ಅದೇ ರೀತಿಯಾಗಿ ಫ್ಲೋ ಚಾರ್ಟೆಡ್ ಸ್ಟೇಜಸ್ ಫಾರ್ ಫಿಲ್ಲಿಂಗ್ ಅಪ್ಲಿಕೇಶನ್ ಫಾರ್ಮ್ ಇದು ಐ ಥಿಂಕ್ ಇಲ್ಲಿ ಇನ್ನೊಂದು ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ ಸಿಇಿ ಟ್ವೆಂಟಿ ಟ್ವೆಂಟಿ ತ್ರೀ ಕಮೆನ್ಸ್ಮೆಂಟ್ ಆಫ್ ರೀಸೆಂಟ್ ಫಿಲ್ಲಿಂಗ್ ಅಪ್ಲಿಕೇಶನ್ ಆನ್ಲೈನ್ ಅಂಡ್ ಪೇಮೆಂಟ್ ಫೀಸ್ ಫಾರ್ ಸಿಇ ಟಿ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಇದೆ ನೋಡಿ ಇದು ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಈ ತರ ಮಿಸ್ಟೇಕ್ಸ್ ಏನೆಲ್ಲ ಅಂದ್ರೆ ಇದು ಮೇ ಬಿ ನಿಮಗೆ ಸ್ಟೆಪ್ಸ್ ತಿಳ್ಕೊಳಕ್ ಮಾತ್ರ ಆದ್ರೆ ಓಕೆ ನೋ ಪ್ರಾಬ್ಲಮ್ ಏನ್ ಮಾಡ್ತೀರಾ ಎಂಟರ್ ಆಲ್ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಫಾರ್ಮ್ ಫಸ್ಟ್ ರಿಜಿಸ್ಟರ್ ಮಾಡ್ಕೊತೀರಾ ರಿಜಿಸ್ಟರ್ ಮಾಡಕ್ಕೆ ಅಂತ ನಿಮಗೆ ಇಲ್ಲಿ ಲಿಂಕ್ ಕೊಟ್ಟಿರ್ತಾರೆ ಸೊ ಆ ಲಿಂಕ್ ಅಲ್ಲಿ ನೋಡಿ ಇದೆ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್ ಇದು ರಿಜಿಸ್ಟರ್ಡ್ ಆಗಿರೋದು ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನೀವ್ ಯೂಸರ್ ಈ ಮುಖಾಂತರ ನೀವೇನ್ ಮಾಡ್ತೀರಾ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋತೀರಾ ಸೊ ಅದನ್ನೇ ಅವ್ರು ಹೇಳ್ತಾ ಇದಾರೆ ಅದು ಆದ್ಮೇಲೆ ಯೂಸರ್ ಐಡಿ ಕ್ರಿಯೇಟ್ ಮಾಡ್ಬೇಕು ಪಾಸ್ವರ್ಡ್ ಕ್ರಿಯೇಟ್ ಆಗ್ಬೇಕು ಆಮೇಲೆ ಬೈ ಯೂಸಿಂಗ್ ಯೂಸರ್ ಐಡಿ ಆಮೇಲೆ ಫಸ್ಟ್ ಮತ್ತೆ ನೀವು ಲಾಗಿನ್ ಆಗಿ ಕಂಪ್ಲೀಟ್ ಅಪ್ಲಿಕೇಶನ್ ಡೀಟೇಲ್ಸ್ ಮೆನು ವೈಸ್ ಒಂದೊಂದೇ ಮೆನು ಪ್ರಕಾರ ಇಲ್ಲಿ ತೋರಿಸ್ತೀನಿ ನಾನು ಯಾವ ತರ ಮೆನೂಸ್ ಇದೆ ಅಂತ ಹೇಳಿ ಜನರಲ್ ಡೀಟೇಲ್ಸ್ ರಿಸರ್ವೇಷನ್ ಆಡಿ ಡೀಟೇಲ್ಸ್ ಸ್ಟಡಿ ಡೀಟೇಲ್ಸ್ ಡಿಕ್ಲೇರೇಷನ್ ಪೇಮೆಂಟ್ ಇದು ಇಲ್ಲಿ ನಡೆಯುವಂತ ಸ್ಟೆಪ್ಸ್ ಎಷ್ಟು ಸ್ಟೆಪ್ಸ್ ಅಲ್ಲಿ ನೀವು ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿ ಯಾವ್ದೆಲ್ಲ ಸ್ಟೆಪ್ಸ್ ಇದೆ ಆ ಜೊತೆ ಇನ್ನೊಬ್ಬ ಕ್ವಶನ್ ಕೇಳ್ತಾ ಇದ್ರು ಇನ್ನೊಬ್ಬ ಸ್ಟೂಡೆಂಟ್ ಸರ್ ಇದರಲ್ಲಿ ಯಾವ ಕಾಲೇಜ್ ಸೆಲೆಕ್ಟ್ ಮಾಡೋದು ಅಂತ ನಂಗೆ ತೋರಿಸ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ತಿಳ್ಕೊಳ್ಳಿ ನಿಮಗೆ ಕಾಲೇಜ್ ಸೆಲೆಕ್ಷನ್ ಇವಾಗ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಇವಾಗ ನಿಮಗೆ ಕಾಲೇಜ್ ಸೆಲೆಕ್ಷನ್ ಬರಲ್ಲ ಇದು ಏನಪ್ಪಾ ಅಂದ್ರೆ ನೀವು ಟಿ ಡಿ ಸಿ ಟಿ ಬರೆಯೋಕೆ ಅಪ್ಲಿಕೇಶನ್ ಆಗ್ತಾ ಇರೋದು ಹೊರತು ರ್ಯಾಂಕಿಂಗ್ ಬಂದ ಮೇಲೆ ನಿಮಗೆ ಕಾಲೇಜ್ ಸೆಲೆಕ್ಷನ್ ಗೆ ಆಪ್ಷನ್ ಎಂಟ್ರಿ ಅಂತ ಬಿಡ್ತಾರೆ ಅದು ಇವಾಗಲ್ಲ ಓಕೆ ಸೊ ಅದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ ನೆನ್ಪಿಟ್ಕೊಳ್ಳಿ ಸೊ ఇల్లి క్లియర్ కట్ ఆగి అంతా ఆక్చులి ఈ ప్రోసీజర్ ఆమె అప్లోడ్ ద స్క్యానడ్ ఇమేజెస్ ఆఫ్ ఫోటోగ్రాఫ్ క్యాండెడ్ సిగ్నేచర్ అండ్ లెఫ్ట్ హ్యాండ్ థర్మ్ ఇంప్రెషన్ సెరెట్లీ అట్ ద స్పెసిఫైడ్ ఫీల్డ్ అండర్ రిజర్వేషన్ మెనో ದೆನ್ ಟೇಕ್ ದ ಡ್ರಾಫ್ಟ್ ಪ್ರಿಂಟ್ಔಟ್ ಕೇರ್ಫುಲ್ಲಿ ವೆರಿಫೈ ದ ಎಂಟೈರ್ ಪರ್ಟೈನಿಂಗ್ ಟು ರಿಸರ್ವ್ ಕೆಟಗರಿ ಆನ್ಯುಯಲ್ ಇನ್ಕಮ್ ಸೊ ಇದನ್ನೆಲ್ಲ ನೀವು ಎಂಟ್ರಿ ಮಾಡ್ಬೇಕಾಗತ್ತೆ ಎಷ್ಟೆಷ್ಟು ಅಂತೇಳಿ ಇದನ್ನೆಲ್ಲ ನೀವು ಡಾಕ್ಯುಮೆಂಟ್ಸ್ ಮುಂದೆ ಇಟ್ಕೊಂಡು ಗೊತ್ತಾಗತ್ತೆ ಒಂದು ನಾನು ಟಿಪ್ ಕೊಡುವಂಥದ್ದು ಆದಷ್ಟು ನೀವು ಸೈಬರ್ಗೆ ಹೋದಾಗ ಕೇರ್ಫುಲ್ ಆಗಿ ಪ್ರತಿಯೊಂದನ್ನು ಅಪ್ಡೇಟ್ ಮಾಡಿಸಿ ಇಲ್ಲ ನೀವೇ ಕುತ್ಕೊಂಡು ಮಾಡದ ಕೂಡ ಆರಾಮಾಗಿ ಮಾಡ್ಬೋದು ರಿಸ್ಕ್ ಇಲ್ದಿರ ಯಾಕಂದ್ರೆ ಕೆಲವೊಬ್ಬರಲ್ಲಿ ಲ್ಯಾಪ್ಟಾಪ್ ಅವೈಲೇಬಿಲಿಟಿ ಇಲ್ಲ ಅಂತಂದಾಗ ನೀವು ಮೊಬೈಲಲ್ಲಿ ಮಾಡ್ತೀವಿ ಅಂತ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಸೊ ಸ್ವಲ್ಪ ಐವರ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಅಲ್ಲಿ ಡಾಕ್ಯುಮೆಂಟ್ಸ್ ಆಡ್ ಮಾಡೋದು ಎಕ್ಸ್ಪರ್ಟ್ಸ್ ಇರ್ತಾರೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಾನು ಹೇಳ್ತಾರೆ ಸೇಫರ್ ಸೈಡ್ ಯಾವ್ದು ತಗೋಬೇಕು ಅಂತ ಹೇಳಿ ಓಕೆ ಸೊ ಲಾಗಿನ್ ಬೈ ಯೂಸಿಂಗ್ ಯೂಸರ್ ಐಡಿಯನ್ ಪಾಸ್ವರ್ಡ್ ಸೆಲೆಕ್ಟ್ ಪೇಮೆಂಟ್ ಗೇಟ್ ವೇ ಅಂಡ್ ಪೇ ದ ಫೀಸ್ ಟೇಕ್ ದಿಸ್ ಪ್ರಿಂಟ್ ಫೈನಲ್ ಪ್ರಿಂಟ್ಔಟ್ ಇಷ್ಟು ನಡೆಯುವಂತ ಸ್ಟೆಪ್ಸ್ ಹಾಗಾದ್ರೆ ಇದನ್ನೆಲ್ಲ ನಾವು ಒಂದು ಅಪ್ಲಿಕೇಶನ್ ಆಲ್ರೆಡಿ ಒಂದು ಎಂಟರ್ ಮಾಡುವಂತಹ ಸ್ಟೂಡೆಂಟ್ ಅವ್ರದ್ದು ಒಂದು ಡೀಟೇಲ್ಸ್ ನೋಡಿದಾಗ ಫಸ್ಟ್ ಇರುವಂತಹ ಮೆನು ಇರುವಂತದ್ದು ಜನರಲ್ ಡೀಟೇಲ್ಸ್ ನಿಮ್ಮ ಜನರಲ್ ಡೀಟೇಲ್ಸ್ ಇಲ್ಲಿ ಕೇಳ್ತಾರೆ ಆ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ನೋಡಿಬೇಕು ಅದಾದ್ಮೇಲೆ ಎಲಿಜಿಬಿಲಿಟಿ ಕ್ಲಾಸ್ ಡೀಟೇಲ್ಸ್ ಸೊ ಎಲಿಜಿಬಿಲಿಟಿ ಕ್ಲಾಸ್ ಡೀಟೇಲ್ಸ್ ಅಂತ ಬರುತ್ತೆ ಎಲಿಜಿಬಿಲಿಟಿ ಕ್ಲಾಸ್ ಅಂದ್ರೆ ಏನು ಸೊ ಒಂದನೇ ತರಗತಿ ಹದಿನೈದು ಅವ್ರಿಗೆ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿ ಒಟ್ಟು ವರ್ಷಗಳ ಸಂಖ್ಯೆ ಎಷ್ಟು ಅದ್ರ ಟೋಟಲ್ ಹರತ ಪರೀಕ್ಷೆ ಕ್ವಾಲಿಫೈಂಗ್ ಎಕ್ಸಾಮ್ ಬೋರ್ಡ್ ಡಿಪ್ಲೊಮೊ ಆಗಿದೆಯಾ ಇಲ್ವೋ ಬೋರ್ಡ್ ಆಫ್ ಟೆಕ್ ಎಜುಕೇಶನ್ ಡಿಪ್ಲೊಮದಲ್ಲಿ ಯಾವ ಶಾಖೆ ಯಾವ ಬ್ರಾಂಚ್ ಅಂತ ಹೇಳಿ ಡಿಪ್ಲೊಮಾ ವಿದ್ಯಾರ್ಥಿಯ ಸಂಖ್ಯೆ ಎಷ್ಟು ಅಲ್ಲಿ ನಿಮ್ಗೆ ಇರುವಂತಹ ರೀಚ್ ನಂಬರ್ ಸೊ ಡಿಪ್ಲೊಮೊ ತೆರಗಡೆ ವರ್ಷ ಯಾವ ಕಾಲೇಜು ಸೊ ಗೇಟ್ ಅಪಿಯರ್ ಮುಂಚೆ ಏನಾದ್ರು ಡಿ ಸಿ ಅಟೆಂಡ್ ಮಾಡಿದ್ರಾ ಇಲ್ವಾ ಇದ್ರ ಬಗ್ಗೆ ಅನ್ನು ಎಂಟ್ರಿ ಮಾಡಬೇಕಾಗುತ್ತೆ ಸೊ ಇದು ಫುಲ್ ನಿಮಗೆ ಸೆಕೆಂಡ್ ಅಲ್ಲಿರುವಂತಹ ಆಪ್ಷನ್ ಇದು ದಟ್ ಇಸ್ ಎಲಿಜಿಬಿಲಿಟಿ ಕ್ಲಾಸ್ ನೆಕ್ಸ್ಟ್ ಇನ್ನ ರಿಸರ್ವೇಶನ್ ಗೆ ಬಂದಾಗ ಅಲ್ಲಿ ನಿಮಗೆ ಗೊತ್ತಿರುತ್ತೆ ಇರುತ್ತೆ ರಿಸರ್ವೇಶನ್ ಕ್ಲೇಮ್ಸ್ ಯಾವ್ದೆಲ್ಲ ಬರುತ್ತೆ ಸೊ ನೀವು ಜನರಲ್ ಮೆರಿಟ್ ಇದೀರಾ ಅಥವಾ ಓಬಿಸಿ ಇದೀರಾ ಸೊ ಅದಾದ್ಮೇಲೆ ಯಾವ ಕ್ಯಾಸ್ಟ್ ಬರುತ್ತೆ ಯಾವ ನೇಮ್ ಬರುತ್ತೆ ಸೊ ಇಲ್ಲಿ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಇವೆಲ್ಲ ಇಲ್ಲಿ ನೀವು ಅಪ್ಲೈ ಮಾಡ್ತೀರಾ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀರಾ ಒಂದೊಂದೇ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಸ್ಟಡಿ ಡೀಟೇಲ್ಸ್ ಹೊಡಿತೀರಾ ನೆಕ್ಸ್ಟ್ ಮೇಲೂ ನಲ್ಲಿ ಸ್ಟಡಿ ಡೀಟೇಲ್ಸ್ ಅಂದ್ರೆ ನಿಮಗೆ ರಿಲೇಟೆಡ್ ನೋಡಿತಾರೆ ತರಗತಿ ಪಾಸ್ಟ್ ಪಾಸ್ಟ್ ಇಯರ್ ಬೋರ್ಡ್ ಯಾವುದು ಶೈಕ್ಷಣಿಕ ಜಿಲ್ಲೆ ಏನಿಂದ ಒಂದೊಂದು ಪ್ರತಿಯೊಂದು ಕ್ಲಾಸ್ ಒಂದನೇ ಕ್ಲಾಸ್ ಇಂದ ಹಿಡಿದು ನೀವು ಟೆಂತ್ ವರ್ಗುನು ಅಥವಾ ಡಿಪ್ಲೊಮಾ ವರ್ಗು ಇಲ್ಲಿ ಎಂಟ್ರಿ ಮಾಡಕ್ ಅವಕಾಶ ಇರುತ್ತೆ ಅದನ್ನ ನೀವು ಎಂಟ್ರಿ ಮಾಡ್ಕೊಬೋದು ಅದಾದ್ಮೇಲೆ ನೀವು ಬ್ಯಾಂಕ್ ಡೀಟೇಲ್ಸ್ ಎಂಟ್ರಿ ಮಾಡ್ತೀರಾ ಆಮೇಲೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತೀರಾ ಸೊ ಡಾಕ್ಯುಮೆಂಟ್ಸ್ ಅಪ್ಲೋಡ್ಸ್ ಅಂತಂದ್ರೆ ಯಾವ ಯಾವ ಡಾಕ್ಯುಮೆಂಟ್ ನ ನೀವು ಯೂಸ್ ಮಾಡಿರ್ತಾರೋ ಆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡ್ಬೇಕಾಗತ್ತೆ ಎಸ್ ಎಲ್ ಸಿ ಟೆಂತ್ ಕ್ಯಾಸ್ಟ್ ಕನ್ನಡ ಮೀಡಿಯಮು ಪಾಸ್ಪೋರ್ಟ್ ಸೈಜು ತಮ್ ಫೋಟೋ ಸಿಗ್ನೇಚರು ಸೊ ಈ ರೀತಿ ಪ್ರತಿಯೊಂದು ಕ್ಲಾಸ್ ಕ್ಲಾಸ್ ಟೆನ್ ಸ್ಟಡಿ ಅಂಡ್ ಕನ್ನಡ ಸರ್ಟಿಫಿಕೇಟ್ ಪ್ರತಿಯೊಂದು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಇಷ್ಟು ಡೀಟೇಲ್ಸ್ ಅನ್ನ ನೀವು ಕೊಡಬೇಕಾಗತ್ತೆ ಸೊ ಅದಾದ್ಮೇಲೆ ಲಾಸ್ಟ್ಗೆ ಕೋರ್ಸ್ ಡೀಟೇಲ್ಸ್ ಸೊ ಕೋರ್ಸ್ ಡೀಟೇಲ್ಸ್ ಯಾವ ಕೋರ್ಸ್ ನೀವು ಯಾವ ಕೋರ್ಸ್ಗೆ ಆ ಕೋರ್ಸ್ ಕೋರ್ಸ್ನ ಆಯ್ಕೆ ಮಾಡಿ ಸೊ ಯಾವ ಕೋರ್ಸ್ ಅಂತಂದ್ರೆ ಡಿಪ್ಲಮೊ ಸಿ ಇ ಟಿ ಅಥವಾ ಏನಿದೆ ಲ್ಯಾಟಲ್ ಎಂಟ್ರಿ ಇಂಜಿನಿಯರಿಂಗು ಅಥವಾ ನಾರ್ಮಲ್ ಡಿಪ್ಲೊಮೋನು ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಅಪ್ಲಿಕೇಶನ್ ಫೀಸ್ ಬರುತ್ತೆ ಅಕಸ್ಮಾತ್ ನೀವು ಜಾಬ್ ಮಾಡ್ತಾ ಇದ್ರೆ ಇಲ್ಲಿ ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ರೆ ಅದ್ರ ಕೂಡ ಒಂದು ಆಪ್ಷನ್ ಕೇಳ್ತಿದ್ರೆ ಎಕ್ಸ್ಪೀರಿಯನ್ಸ್ ಆಗಿದೆ ಯಾವ ಕಂಪ್ನಿಯಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂತೇಳಿ ಈಗ ಪ್ರೆಸೆಂಟ್ ಈ ಸ್ಟೂಡೆಂಟ್ ಪ್ರೆಸ್ಟೀಜ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅದ್ರ ಡೀಟೇಲ್ಸ್ ಕೂಡ ಇದೆ ಪ್ರಿಯಾರಿಟಿ ಫಾರ್ ಎಕ್ಸಾಮ್ ರೇಟಿಂಗ್ ಅಂದ್ರೆ ನೀವು ಯಾವ ಸೆಂಟರ್ ಅಲ್ಲಿ ಎಕ್ಸಾಮ್ ಬರಕ್ ಅಂತ ಕೂಡ ಇಲ್ಲಿ ಆಪ್ಷನ್ ಇದೆ ಸೊ ನೀವು ಎರಡು ಆಪ್ಷನ್ ಕೊಡಬೇಕಾಗುತ್ತೆ ಆ ಎರಡು ಆಪ್ಷನ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಸೊ ಇದ್ರ ಡೀಟೇಲ್ಸ್ ಅನ್ನು ನೀವು ಕೊಡಬಹುದು ಸೊ ಇದೆಲ್ಲ ಆದ್ಮೇಲೆ ಫೈನಲ್ ಆಗಿ ನೀವು ಒಂದು ಫೈನಲ್ ಪ್ರಿಂಟ್ಔಟ್ ತಗೋಳಕೆ ನೀವು ಅರ್ಹರ ಹಾಕ್ತೀರಾ ಅವಾಗ ನಿಮ್ಗೆ ಏನಾಗುತ್ತೆ ಫೈನಲ್ ಪ್ರಿಂಟ್ಔಟ್ ಅನ್ನ ತೆಕೊಳ್ತೀರಾ ಸೊ ಪೇಮೆಂಟ್ ಆಯ್ತು ಅಪ್ಲಿಕೇಶನ್ ಪ್ರಿಂಟ್ ಬರ್ತೀರಾ ಸೊ ದಟ್ ಇಸ್ ಅ ಫೈನಲ್ ಪ್ರೊಸೀಜರ್ ಅಂತ ಹೇಳ್ಬೋದು ಓಕೆ ಸೊ ಕೆಲವು ಟೈಮು ಗೂಗಲ್ ಅಲ್ಲಿ ಕರೆಕ್ಟ್ ಆಗಿ ಗೂಗಲ್ ಕ್ರೋಮ್ ಅಲ್ಲಿ ವರ್ಕ್ ಆಗ್ಲಿಲ್ಲ ಅಂತಂದ್ರೆ ನೀವೇನ್ ಮಾಡಬಹುದು ಯು ಕ್ಯಾನ್ ಯೂಸ್ ದ ಮೈಕ್ರೋಸಾಫ್ಟ್ ಎಡ್ಜ್ನ ಕೂಡ ಯೂಸ್ ಮಾಡಿ ಇನ್ ಕೇಸ್ ಆ ತರ ಆಯ್ತು ಅಂತಂದ್ರೆ ಸೊ ಪ್ರೆಸೆಂಟ್ ಆ ತರ ಇಶ್ಯೂಸ್ ಆಗೋದಿಲ್ಲ ಸೊ ನಾನು ಹೇಳೋದು ಅಟ್ಲೀಸ್ಟ್ ಒನ್ ಡೇ ನೀವು ವೇಟ್ ಮಾಡಿ ಆ ಸಾಫ್ಟ್ವೇರ್ ಅಂತ ಇಶ್ಯೂಸ್ ಅಕಸ್ಮಾತ್ ಕೆದ್ರು ಮತ್ತೆ ಇನ್ನೊಂದು ಮೇಜರ್ ಆಗಿರುವಂಥದ್ದು ಇಂಟರ್ನೆಟ್ ಕನೆಕ್ಟಿವಿಟಿ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ತಾರೆ ಸೊ ಪೇಮೆಂಟ್ ಮಾಡ್ಬೇಕಾದ್ರೆ ಇಂಟರ್ನೆಟ್ ಕನೆಕ್ಟಿವಿಟಿ ಪ್ರಾಬ್ಲಮ್ ಆಯ್ತು ಯಾಕಂದ್ರೆ ಲಾಸ್ಟ್ ಇಯರ್ ನಾವು ನೋಡಿದಾಗ ಸುಮಾರು ಸತಿ ನಮ್ಮ ಸ್ಟೂಡೆಂಟು ಕೆ ಎಗೆ ಕಾಲ್ ಮಾಡಿ ಕಾಲ್ ಮಾಡಿ ಕಾಲ್ ಮಾಡಿ ಸೊ ಎಷ್ಟೋ ಸತಿ ರಿಪ್ಲೈ ಬರ್ದಿರ ಮತ್ತೆ ಅಲ್ಲಿ ಹೋಗಿ ಅಪ್ರೋಚ್ ಆಗಿರೋದು ಉಂಟು ಸೊ ಆ ತರ ಚಾನ್ಸಸ್ ಬರಬಾರದು ಅಂತಂದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್ ಓಕೆ ಸೊ ದಿಸ್ ಈಸ್ ಅ ಥಿಂಗ್ ವಾಟ್ ಯು ವಾಂಟೆಡ್ ಟು ನೋಟ್ ಡೌನ್ ಫಾರ್ ದ ಅಪ್ಲಿಕೇಶನ್ ಅಪ್ಲಿಕೇಶನ್ ಅಪ್ಲೋಡ್ ಮಾಡ್ಬೇಕಾದ್ರೆ ಸೊ ಇನ್ನೇನಾದ್ರೂ ನಿಮ್ಗೆ ಇನ್ನೂ ಡೌಟ್ಸ್ ಇದ್ರೆ ಈ ಒಂದು ವಿಡಿಯೋನ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕ್ವಶನ್ಸ್ ನ ರೈಸ್ ಮಾಡಿ ಸೊ ಖಂಡಿತ ನಾನು ಅದಕ್ಕೆ ರಿಪ್ಲೇಸ್ ನ ಕೊಡ್ತೀನಿ ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮತ್ತೆ ಡಿ ಸಿ ಟಿ ಎಲ್ಲ ಕಂಟೆಂಟು ಮತ್ತೆ ಈಗ ಡಿ ಸಿ ಟಿ ಇನ್ನ ನೀವು ಈಗ ಸ್ಟಡಿ ಮಾಡ್ತಾರಂತಾದ್ರು ಕೂಡ ನನ್ನ ಡಿ ಸಿ ಟಿಯ ಕೋರ್ಸ್ ನಿಮಗೆ ಅವೈಲೇಬಲ್ ಇದೆ ವಿತ್ ಅ ವೆರಿ ಲೋ ಅಮೌಂಟ್ ಗೆ ನೀವು ಯೂಸ್ ಮಾಡ್ಕೊಬಹುದು ಮತ್ತೆ ಓಪನ್ ವಿಡಿಯೋಸ್ ಇದೆ ಸೊ ನಿಮ್ಗೆಲ್ಲ ಗೊತ್ತಿದೆ ಅದ್ರ ಬಗ್ಗೆ ಏನು ಮಾಹಿತಿ ಬೇಕಾಗಿಲ್ಲ ಸೊ ಬಟ್ ನಿಮ್ಗೆ ವಿಡಿಯೋ ಎಲ್ಪ್ ಆಯ್ತು ಅಂದ್ರೆ ಒಂದು ಜಸ್ಟ್ ಒಂದು ಥ್ಯಾಂಕ್ ಯು ಅನ್ನೋದನ್ನ ಒಂದು ಕಮೆಂಟ್ ಹಾಕೋದನ್ನ ಮರಿಬೇಡಿ So thank you very much for watching. Thank you once again.